ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ನಮ್ಮನ್ನೆಲ್ಲ ಆಶೀರ್ವದಿಸಿ. ಒಳ್ಳೇದಾಗಲಿ. ನಮ್ಗೆ ಇಂಗ್ಲೀಷ್ ಪುಸ್ತಕಗಳು ಓದಕ್ ಬರಲ್ಲ, ನಮ್ಗೆ ಇಂಗ್ಲೀಷ್ ಏನು ಗೊತ್ತಿಲ್ಲ, ಇಂಗ್ಲೀಷ್ ಸಿನಿಮಾ ನೋಡಲ್ಲ ಅಂದ್ರೆ ಇವ್ರು ಸಿನಿಮಾ ಮಾಡಕ್ ಬರಲ್ಲ ಅನ್ನೋ ತರದ ಒಂದು ಕಲ್ಪನೆ ಇತ್ತು 80s ಅಲ್ಲಿ. ಅವಾಗ ಯಾರಾದ್ರ ಜೊತೆಲಿ ಅವ್ರು ಹೋಗಿ ನಾವು ಜೊತೆ ಹೋಗೋದು, ಇಂಗ್ಲೀಷ್ ಸಿನಿಮಾ ಕೂತಿದ್ವಿ, ಯಾರು ನಕ್ರೆ ನಾವು ನಗೋದು, ಯಾರು ಚಪ್ಪಾಳೆ ಹೊಡೆದು ನಾವು ಚಪ್ಪಾಳೆ ಹೊಡಿತಿದ್ವಿ. ಸರ್, 700 ಚಿಲ್ಲರೆ ಆಗಿದೆ ಸರ್, 750 ಹತ್ತತ್ರ ಆಗಿದೆ. ಬರೀ ಸಿನಿಮಾ ಅಷ್ಟೇ ಅಲ್ಲ ಸರ್, ಒಂದು ಒಂದು 100-150 ಆಡ್ ಫಿಲ್ಮ್ಸ್ ಮಾಡಿದ್ದೀನಿ. ಬರ್ಗೂರವ್ರು ಪ್ರತಿ ಸರಿ ಫೋನ್ ಮಾಡಿದ್ದಾರೆ ನನಗೆ, ಸುರೇಶ್ ಹೆಂಗಿದೆ ಅಲ್ಲಿ ಗಲಾಟೆ ಏನು, ನೀವು ನೋಡ್ಕೊಳ್ಳಿ, ಹುಷಾರಾಗಿರಿ ಅಂತ. ಬಟ್ ಯಾವತ್ತೂ ನನಗೆ ಅದ್ರದ್ದು ಎಫೆಕ್ಟ್ ಕಾವೇರಿ ಗಲಾಟೆಯಲ್ಲಿ ಕೂಡ ನನಗೆ ಯಾವತ್ತೂ ಎಫೆಕ್ಟ್ ಆಗಿಲ್ಲ. ಯಾರು ಆ ಥರ ನಮ್ಮನ್ನು ನೋಡಿಲ್ಲ ಅಲ್ಲಿ ಸರ್. ಮನುಷ್ಯರುಗಳು ಏನೂ ಇಲ್ಲ ಸರ್, ಇದೆಲ್ಲವೂ ಒಂದಷ್ಟು ಜನ ನಡೀತಾವಲ್ಲ, ಅದೆಲ್ಲ ರಾಜಕೀಯವಾಗಿ ನಡೆಯೋ ಗಲಾಟೆಗಳು ಬಿಟ್ಟರೆ ಮನುಷ್ಯ ಮನುಷ್ಯನ ಮಧ್ಯೆ ಯಾವ ಥರದ್ದು ಇಲ್ಲ. ಅಂದರೆ ನನಗೆ ಅಲ್ಲೆಲ್ಲ ಇಷ್ಟು ವರ್ಷ ಇದ್ದೆ ಅನ್ನೋಕ್ಕೋಸ್ಕರ ಅವ್ರನ್ನ ಹೊಗಳ್ತೀನಿ ಅಂತಲ್ಲ, ಎಲ್ಲರೂ ಒಳ್ಳೆ ಮನುಷ್ಯರು ಸರ್. ನನ್ನಿಂದ ಅವ್ರಿಗೂ ಸಹಾಯ ಆಗಿದೆ, ಅವರಿಂದ ನನಗೂ ಸಹಾಯ ಆಗಿದೆ. ಇವತ್ತು ನನಗೆ ಒಳ್ಳೊಳ್ಳೆ ಸ್ನೇಹಿತರುಗಳಿದ್ದಾರೆ. ಹಿಂಗೆ ಮನುಷ್ಯರು ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಒಂದೇನೆ, ಟೈಮ್ಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರುತ್ತೆ. ಅದಕ್ಕೆ ಮುಖ್ಯತ್ವ ಕೊಡಲೇಬಾರ್ದು, ಅದನ್ನು ದೊಡ್ಡದು ಮಾಡ್ಕೊಂಡು ಕೂತ್ಕೋಬಾರ್ದು. ಕೆಲಸ ಮಾಡ್ತಾ ಹೋಗ್ಬೇಕು, ಒಳ್ಳೊಳ್ಳೆ ಕೆಲಸಗಳಾಗಬೇಕು ಅಷ್ಟೇ. ಸರ್, ಜನ್ರಲ್ಲಾಗಿ ನಾವು ಯಾವುದೇ ಒಂದು ಫ್ರೇಮನ್ನು ನೋಡಿದಾಗ, ಸಿನಿಮಾ ಫ್ರೇಮ್ ನೋಡಿದಾಗ, ವಿಷುವಲಲ್ಲಿ ನಮ್ಮ ಕಣ್ಣಿಗೆ ಫಸ್ಟ್ ರಿಜಿಸ್ಟರ್ ಆಗೋದು ಬಲಗಡೆ ಭಾಗದ ಕೆಳಗಡೆ ಫಸ್ಟ್ ರಿಜಿಸ್ಟರ್ ಆಗುತ್ತೆ. ಅದರಿಂದ ನಾವು ಟೈಟ್ಲ್ಗಳು ಯೂಸ್ ಮಾಡುವಾಗ ಮ್ಯಾಕ್ಸಿಮಮ್ ರೈಟ್ ಸೈಡಲ್ಲಿ ಪ್ಲೇಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಮಿಕ್ಕ ಫ್ರೇಮ್ಗೆ ನಮ್ಮ ಕಣ್ಣು ಹೋಗುತ್ತೆ. ನಮ್ಮ ಕಣ್ಣು ಯಾವಾಗಲೂ ಯಾವುದೇ ಫ್ರೇಮ್ ನೋಡಲಿ, ನೀವು ಯಾವುದೇ ಒಂದು ಇದು ನೋಡಲಿ, ಚಿತ್ರಕಲೆ ಅಂತ ಇರ್ಬೋದು, ಸಿನಿಮಾದಿರ್ಬೋದು, ಒಂದು ಸ್ಟಿಲ್ ಇರ್ಬೋದು, ನಿಮ್ಮ ಕಣ್ಣು ಯಾವಾಗಲೂ ಹೋಗೋದು ರೈಟ್ ಬಾಟಮ್. ಅದರಿಂದ ಟೈಟ್ಲ್ಗಳನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡುವಾಗ, ಅಟ್ಲೀಸ್ಟ್ ಮುಖ್ಯವಾದ ತಂತ್ರಜ್ಞರ, ಮುಖ್ಯವಾದ ನಟ ನಟಿಯರ ಹೆಸರುಗಳನ್ನ ಹಾಕುವಾಗ ನಾನು ಪರ್ಟಿಕ್ಯುಲರ್ ರೈಟ್ ಸೈಡ್ ಬಳಸ್ತೇನೆ. ಬೇಸಿಕ್ ಎಜುಕೇಷನೇ ನಮ್ಗೆ ಇಲ್ಲದೆ ಇರೋದ್ರಿಂದ ನಮಗೆ ಇಂಗ್ಲೀಷ್ ಪುಸ್ತಕಗಳು ಓದೋಕ್ಕೆ ಬರಲ್ಲ, ನಮ್ಗೆ ಇಂಗ್ಲೀಷ್ ಏನು ಗೊತ್ತಿಲ್ಲ, ಓದಿದ್ರು ನಮಗೇನು ಅರ್ಥ ಆಗಲ್ಲ. ನಾನೊಂದಷ್ಟು ಬಲವಂತಕ್ಕೆ ಇಂಗ್ಲೀಷ್ ಸಿನಿಮಾಗಳು ನೋಡುವೆ MG ರೋಡಲ್ಲಿ ಹೋಗಿ. ಆವಾಗ ಅಂದರೆ ಇವ್ರು ನಮ್ಮ ಇಂಗ್ಲೀಷ್ ಸಿನಿಮಾ ನೋಡಲ್ಲ ಅಂದರೆ ಇವ್ರು ಸಿನಿಮಾ ಮಾಡೋಕ್ಕೆ ಬರಲ್ಲ ಅನ್ನೋ ಥರದ ಒಂದು ಕಲ್ಪನೆ ಇತ್ತು 80s ಅಲ್ಲಿ. ಆವಾಗ ಯಾರಾದ್ರ ಜೊತೆಲಿ ಅವ್ರು ಹೋಗಿ ನಾವು ಜೊತೆ ಹೋಗೋದು, ಇಂಗ್ಲೀಷ್ ಸಿನಿಮಾ ಕೂತಿದ್ವಿ, ಯಾರು ನಕ್ರೆ ನಾವು ನಗೋದು, ಯಾರು ಚಪ್ಪಾಳೆ ಹೊಡೆದು ನಾವು ಚಪ್ಪಾಳೆ ಹೊಡಿತಿದ್ವಿ. ನಮಗೇನು ಅರ್ಥ ಆಗ್ತಿಲ್ಲ, ಇವತ್ತು ನನಗೆ ಏನು ಅರ್ಥ ಆಗಲ್ಲ ಇಂಗ್ಲೀಷ್ ಸಿನಿಮಾ ನೋಡಿದ್ರೆ. ಅದು ಒಂದು ಭಾಷೆ, ಅವ್ರು ಮಾತಾಡೋ ಸ್ಪೀಡ್ ಇದೆಯಲ್ಲ, ಅದು ಫಸ್ಟ್ ಇಂಗ್ಲೀಷೇ ಗೊತ್ತಿಲ್ಲ ನಮಗೆ. ಈಗ ಅಲ್ಪ ಸ್ವಲ್ಪ ಏನೋ ಒಂದು ಮುಂಚೆ ಕಲ್ತ್ಕೊಂಡಿದ್ದೀವಿ, ಮಾತಾಡ್ತೀವಿ, ಏನೋ ಒಂದೆರಡು ಪದಗಳು ಮಾತಾಡ್ತೀವಿ. ಬಟ್ ಆ ಇಂಗ್ಲೀಷ್ ಸಿನಿಮಾದಲ್ಲಿ ಬರೋ ಅವರ ಮಾತಾಡೋ ಇದೆಯಲ್ಲ, ಆ ಸ್ಪೀಡ್ ಇದೆಯಲ್ಲ, ಅದು ನಮಗೆ ಕ್ಯಾಚ್ ಮಾಡೋಕ್ಕೆ ಆಗಲ್ಲ. ಸಬ್ಟೈಟ್ಲ್ ಇರುತ್ತೆ, ಸಬ್ಟೈಟ್ಲ್ ಓದೋದ, ಅವ್ರು ಮಾತಾಡೋದು ಕೇಳೋದ. ಸಿನಿಮಾದಲ್ಲಿ ಬಂದು ದೃಶ್ಯ ಮಾಧ್ಯಮ ಓದ್ತಾ ಕೂತ್ಕೊಳ್ಳೋದಾದ್ರೆ ಸಿನಿಮಾಗೆ ಹಾಕ್ಕೋಬೇಕು. ಆಮೇಲೆ ಸಿನಿಮಾದಲ್ಲಿ ನಿಮ್ಗೆ ಏನು ಹೇಳದೇ ಇದ್ದರೂ, ಭಾಷೆ ಅರ್ಥ ಆಗದೇ ಇದ್ದರೂ ಆ ಸಿನಿಮಾ ಅರ್ಥ ಆಗಬೇಕು. ಭಾಷೆ ಗೊತ್ತಿಲ್ಲದೆ ಇದ್ರೂ, ಸಬ್ಟೈಟ್ಲ್ ಓದೋಕ್ಕೆ ಬರದೇ ಇದ್ರೂ ಆ ಸಿನಿಮಾ ನೋಡಿದಾಗ ನಿಮ್ಮ ಸಿನಿಮಾದ ಜಿಸ್ಟ್ ಅಂದರೆ ಒಂದು ಭಾವ ಅರ್ಥ ಆಗಬೇಕು, ಅದು ನಿಜವಾದ ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಏನಾಗುತ್ತೆ ಅಂದರೆ ಸರ್, ಈಗ ಸಿನಿಮಾದಲ್ಲಿ ಒಟ್ಟಾರೆ ಎಲ್ಲನೂ ಒಂದೇ ಸೀನಲ್ಲಿ ಎಲ್ಲ ವಿಷಯನೂ ಹೇಳಲ್ಲ, ಒಂದು ಸೀನಲ್ಲಿ ಏನೋ ಒಂದು ವಿಷಯ ಹೇಳಿರ್ತೀವಿ. ಇದು ಲಿಂಕು ನಮಗೆ ನಿಲ್ಲೋ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಇಂಟ್ರೋಲ್ ಆದಮೇಲೆ ಬರುತ್ತೆ ಲಿಂಕು. ಆವಾಗ ನನಗೆ ಭಾಷೆ ಗೊತ್ತಿದ್ದರೆ ಅರ್ಥ ಆಗುತ್ತೆ, ಇಲ್ಲಿ ಯಾಕೆ ಈ ಥರ ಮಾತಾಡಿದ್ರು, ಈ ಕ್ಯಾರೆಕ್ಟ್ರು, ಈ ಪಾತ್ರ ಯಾಕೆ ಹಿಂಗೆ ಮಾತಾಡಿತ್ತು, ಅದಕ್ಕೆ ಇಲ್ಲಿ ಲಿಂಕ್ ಇದೆ ಅಂತ ನಂಗೆ ಗೊತ್ತಾಗುತ್ತೆ ಭಾಷೆ ಗೊತ್ತಿದ್ರೆ. ಭಾಷೆ ಗೊತ್ತಿದ್ರೆ ನಂಗೆ ಗೊತ್ತಾಗಲ್ಲ. ನಾವು ಎಡಿಟಿಂಗಲ್ಲಿ ಫೈನಲ್ ಕೂತ್ಕೊಂಡಾಗ ಲೆನ್ಸ್ ಜಾಸ್ತಿ ಬಂದುಬಿಟ್ಟಿರುತ್ತೆ, ಅವಾಗೆಲ್ಲ ರೆಡ್ಯೂಸ್ ಮಾಡೋಕ್ಕೆ ಅಂತ ಕೂತ್ಕೊಂಡಾಗ ಒಬ್ಬೊಬ್ಬರು ಒಂದು ಐಡಿಯಾ ಕೊಡ್ತಿರ್ತಾರೆ. ಒಬ್ಬ ಸ್ಟ್ಯಾಂಡ್ ಡೈರೆಕ್ಟರ್ ಆ ಡೈಲಾಗ್ ತೆಗೆದುಬಿಡೋ ಸರ್ ಅದು ಬೇಕಾಗಿಲ್ಲ, ಆ ಸೀನ್ ತೆಗೆದುಬಿಡೋ ಸರ್ ಬೇಕಾಗಿಲ್ಲ, ನೀವು ತೆಗೆದುಬಿಡೋದು ಬೇಕಾಗಿಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂದು ನಾನೊಂದು ಅದು ಇದು ತೆಗೆದುಬಿಡೋದು ಅಂತ. ಇಂಥ ಟೈಮಲ್ಲಿ ಭಾಷೆ ತುಂಬ ಹೆಲ್ಪ್ ಮಾಡುತ್ತೆ. ಏನಾಗುತ್ತೆ, ನಾವು ಹೇಳ್ತೀವಿ ಇಲ್ಲ ಇಲ್ಲ ಈ ಡೈಲಾಗ್ ಇದ್ರೇ ಈ ಕತೆಗೆ ಅವನು ಅಲ್ಲೇ ಯಾಕೆ ಹಂಗೆ ಹೇಳಿದ್ದಾನೆ, ಅಲ್ಲಿ ಹೇಳಿರೋದು ಇದು ತಾನೆ ಲಿಂಕು, ಅದರಿಂದ ಇದು ಬೇಕೇ ಬೇಕು. ಇಲ್ಲಿ ಇದು ತೆಗೆದುಬಿಡೋದಾದ್ರೆ ನೀವು ಅಲ್ಲೂ ತೆಗಿಬೇಕು, ಅರ್ಥವೇ ಇಲ್ಲ ಅಲ್ಲಿ, ಆ ಮಾತಿಗೆ ಅರ್ಥವೇ ಇಲ್ಲ, ಆ ಮಾತನ್ನ ಇಟ್ಕೋಬೇಕು ಅಂದರೆ ಈ ಮಾತು ಇಟ್ಕೋಬೇಕು ಅಂತ ಆರ್ಗ್ಯುಮೆಂಟ್ಸ್ಗಳಾಗ್ತವೆ. ಭಾಷೆ ಗೊತ್ತಿದ್ದಾಗ ಇವೆಲ್ಲ ಅನುಕೂಲಗಳಾಗ್ತವೆ, ಇಲ್ಲ ಅಂದಾಗ ಅದು ಬೇಡ ಅಂದರೆ ನಾನು ತೆಗೆದುಬಿಡು, ನಂಗೆ ಗೊತ್ತಿಲ್ಲ ತೆಗೆದುಬಿಡು, ಹೋಗಿ ಮುಂದಕ್ಕೆ ಹೋಗ್ತಿರ್ತೀವಿ, ಅದಕ್ಕೆ ಅರ್ಥವೇ ಇರಲ್ಲ. ಪ್ರತಿಯೊಂದು ಸೀನ್ಗೂ ಒಂದು ಅರ್ಥ ಇರುತ್ತೆ, ಅದು ಪ್ರೇಕ್ಷಕರಿಗೆ ಅರ್ಥ ಆಗಲಿ ಅರ್ಥ ಆಗದೆ ಇರಲಿ, ಪ್ರೇಕ್ಷಕರಿಗೆ ಬೇಕಿರ್ಬೋದು ಬೇಡದೇನೂ ಇರ್ಬೋದು, ಅವ್ರು ಒಟ್ಟು ಸಿನಿಮಾನೇ ಮುಖ್ಯ ಪ್ರೇಕ್ಷಕನಿಗೆ. ಬಟ್ ಸಿನಿಮಾ ಮೇಕರ್ಸ್ಗೆ ಹಂಗಲ್ಲ, ಸಿನಿಮಾ ಮೇಕರ್ಸ್ಗೆ ಪ್ರತಿಯೊಂದು ಸೀನೂ ಪ್ರತಿಯೊಂದು ಶಾಟೂ ಮುಖ್ಯ, ಅದಕ್ಕೊಂದು ಅರ್ಥ ಇರುತ್ತೆ. ಅದು ಕಲಿಯೋರಿಗೆ ಮತ್ತು ಕೆಲಸ ಮಾಡೋರಿಗೆ ಇಬ್ಬರಿಗೂ ಇಂಪಾರ್ಟೆಂಟು. ಪ್ರೇಕ್ಷಕನಿಗೆ ಅದು ಇಲ್ಲದೇ ಇರ್ಬೋದು, ಬಟ್ ಇತ್ತೀಚೆಗೆ ಪ್ರೇಕ್ಷಕರು ಬುದ್ಧಿವಂತರಾಗಿದ್ದಾರೆ,
ಹಾಗಾಗಿ ಪ್ರೇಕ್ಷಕರೂ ಅದನ್ನು ಅದರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಭಾಳಷ್ಟು ಕಡೆ. ಜ್ಞಾನ ಬೆಳೀತಾ ಎಲ್ಲವೂ ಪ್ರಶ್ನಾರ್ಥಕವಾಗಿ ಬರೋಕ್ಕೆ ಶುರು ಮಾಡಿದೆ. ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದಾಗ ಆನ್ಸರ್ ಮಾಡೋಕ್ಕೆ ನಮ್ಗೆ ಗೊತ್ತಿರಬೇಕು. ಅದರಿಂದ ಭಾಷೆ ಗೊತ್ತಿದ್ದು ಸಿನಿಮಾ ಮಾಡಿದ್ರೆ ಭಾಳ ಒಳ್ಳೆಯದು. ಭಾಷೆ ಗೊತ್ತಿಲ್ಲದವರು ಸಿನಿಮಾ ಮಾಡಿದ್ದಾರೆ, ಡೈರೆಕ್ಟರ್ಗಳು ಸಿನಿಮಾ ಮಾಡಿದ್ದಾರೆ. ಅವ್ರೇನು ಮಾಡ್ತಾರೆ ಅಂದರೆ ಅವ್ರ ಭಾಷೆಯಲ್ಲಿ ಆ ಡೈಲಾಗ್ ಬರ್ಕೊಂಡು ಇದು ನನ್ನ ಭಾಷೆಯಲ್ಲಿ ಈ ಅರ್ಥ ಬರುತ್ತೆ, ಆ ಅರ್ಥ ನಿನ್ನ ಭಾಷೆಯಲ್ಲೂ ಬರ್ತಿದೆಯಾ ಅಂತ ಈ ಭಾಷೆಯಲ್ಲಿ ಯಾರು ಡೈಲಾಗ್ ಬರ್ದಿರ್ತಾರೆ ಅವ್ರ ಹತ್ರ ಕೇಳಿ ತಿಳ್ಕೊತಾರೆ. ತಿಳ್ಕೊಂಡು ಆಮೇಲೆ ಶೂಟ್ ಮಾಡ್ತಾರೆ. ಅವ್ರ ಭಾಷೆ ಬಂದಿಲ್ಲ ಅಂದ ತಕ್ಷಣ ಅವರು ತಯಾರಾಗಿರಲ್ಲ ಅಂತಲ್ಲ, ತಯಾರಾಗಿರ್ತಾರೆ. ಸರ್, 700 ಚಿಲ್ಲರೆ ಆಗಿದೆ ಸರ್, 750 ಆಗಿದೆ ಬರೀ ಸಿನಿಮಾ ಅಷ್ಟೇ ಅಲ್ಲ ಸರ್, ಒಂದು 100-150 ಆ್ಯಡ್ ಫಿಲ್ಮ್ಸ್ ಮಾಡಿದ್ದೀನಿ, ಅಡ್ವರ್ಟೈಸ್ಮೆಂಟ್ಗಳು. ಅಮೀರ್ ಖಾನ್ ಟೈಟಾನ್ ಮಾಡಿದ್ರಲ್ಲ, ಟೈಟಾನ್ದೊಂದು ಆ್ಯಡ್ ಬಂತು. ಅಮೀರ್ ಖಾನ್ ಮಾಡೋವರೆಗೂ ಅದಕ್ಕೆ ಮುಂಚೆ ಮಾಡಿರೋ ಟೈಟಾನ್ ಎಲ್ಲ ನಾನು ಎಡಿಟ್ ಮಾಡಿರೋದು. ರಾಹುಲ್ ದ್ರಾವಿಡ್ ಮಾಡಿದ್ರು ಟೊಮೊಟೊ ಕ್ಯಾಚಪ್ ಬಗ್ಗೆ ಎಲ್ಲ, ಅದೆಲ್ಲ ಆ ಸೀರೀಸ್ ಎಲ್ಲ ನಾನೇ. ಟಿ ವಿ ಎಸ್ ಆ್ಯಡ್ಗಳು ತುಂಬ ಆ್ಯಡ್ಗಳು ಮಾಡಿದ್ದೀನಿ, 100-150 ಆ್ಯಡ್ ಮಾಡಿದ್ದೀನಿ, 100-150 ಡಾಕ್ಯುಮೆಂಟ್ರಿಗಳು ಎಡಿಟ್ ಮಾಡಿದ್ದೀನಿ. ಆಮೇಲೆ ಈ ರೋಗಗಳಿವೆ ಅಲ್ಲ, ಎಲ್ಲ ರೋಗಗಳ ಬಗ್ಗೆಯೂ ಡಾಕ್ಯುಮೆಂಟ್ರಿಗಳು ಮಾಡಿಬಿಟ್ಟಿದ್ದೀನಿ. ಕ್ಯಾನ್ಸರು ಎಲ್ಲನೂ, ನಿಮಾನ್ಸ್ದು ಎಲ್ಲನೂ, ಬ್ರೈನ್ ಆಪ್ರೇಷನ್ ಮಾಡೋದೆಲ್ಲನೂ, ಎಲ್ಲ ಥರದ ಡಾಕ್ಯುಮೆಂಟ್ಗಳು. ಯಾವ ಕಾಯಿಲೆ ಇದೆ ಪ್ರಪಂಚದಲ್ಲಿ, ಈ ಕೊರೋನಾ ಒಂದು ಬಿಟ್ಟು ಮಿಕ್ಕೆಲ್ಲ ಕಾಯಿಲೆಗಳ ಬಗ್ಗೆಯೂ ಡಾಕ್ಯುಮೆಂಟ್ರಿಗಳು ಮಾಡಿದ್ದೀನಿ. ಕರ್ನಾಟಕ ತೊಗೊಂಡ್ರೆ ಕರ್ನಾಟಕದಲ್ಲಿ 5 ಸಾರಿ ನನಗೆ ಉತ್ತಮ ಸಂಕಲನಕಾರ ಅಂತ ಸ್ಟೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಬಂತು, 2007 ಬಂತು. ಜೀವಮಾನ ಸಾಧನೆಗಾಗಿ ವಿಷ್ಣುವರ್ಧನ ಪ್ರಶಸ್ತಿ ಕೊಟ್ಟರು. ಎಲ್ಲವೂ ನನಗೆ ಸಲ್ಲಬೇಕಾದಕ್ಕಿಂತ ಮುಂಚೆನೇ ಸಿಕ್ಬಿಡ್ತು, ಇನ್ನೂ ಲೇಟಾಗಿ ಸಿಗ್ಬೋದಾಗಿತ್ತು. ತಮಿಳ್ನಾಡಲ್ಲಿ 2 ಸಾರಿ ಉತ್ತಮ ಸಂಕಲನಕಾರ ಅಂತ ಪ್ರಶಸ್ತಿ ಸ್ಟೇಟ್ ಅವಾರ್ಡ್ ಬಂದಿದೆ. ನ್ಯಾಷನಲ್ ಅವಾರ್ಡ್ ಬಾಂಬೆಗೆ, ಐಫಾ ಅವಾರ್ಡ್ ಬಂದಿದೆ. ಒಂದು ಸೌಂಡ್ಗೋಸ್ಕರನೇ ಒಂದು ಸಿನಿಮಾ ಮಾಡಿದ್ವಿ, ಅದು ನರ್ತಕಿ ಥಿಯೇಟ್ರಲ್ಲೇ ಒಂದು ಸೌಂಡ್ ಸಿಸ್ಟಮ್ ಇತ್ತು, ಅದಿಲ್ಲ, ಅದು ಬಳಸಲಿಲ್ಲ ಅವರು. ಅದಕ್ಕೆ ನನಗೆ ಬೆಸ್ಟ್ ಸೌಂಡ್ ಡಿಸೈನರ್ ಅಂತ ಐಫಾ ಅವಾರ್ಡ್ ಬಂದೆ. ಸೌಂಡನ್ನು ಯಾವ್ಯಾವ ಥರ ಬಳಸ್ಬೋದು ಅಂತಾರೆ, ಈಗ ಏನು 5.1 ಅಂತ ಹೇಳ್ತೀವಿ ಈ ಥರ, ಆವಾಗ 5.1 ಕಲ್ಪನೆಯೇ ಇರಲಿಲ್ಲ ಆವಾಗ ಒಂದು ಸೌಂಡ್ ಸಿಸ್ಟಮ್. ಅದಕ್ಕೆ ಮಾಡಿದ್ವಿ, ಅದು ಬಾಂಬೆಲೇ ಮಿಕ್ಸಿಂಗ್ ಎಲ್ಲ ಮಾಡಿದ್ವಿ ದೇವಾನಂದ್ ಥಿಯೇಟ್ರ್ನಲ್ಲಿ. ಅದಕ್ಕೆ ಐಫಾ ಅವಾರ್ಡ್ ಬಂತು, ಬೆಸ್ಟ್ ಸೌಂಡ್ ಡಿಸೈನರ್ ಅಂತ. ನಾನೇ ಸೌಂಡ್ ಡಿಸೈನ್ ಮಾಡಿದ್ದೆ. ನಾನು ಯಾವುದನ್ನೂ ಮಾಡಲ್ಲ ಅನ್ನೋಲ್ಲ ಸರ್, ಯಾರೇ ಕರೆದ್ರೂ ಆಗಲ್ಲ ಅಂತ ಮಾತ್ರ ನಾನು ಹೇಳೋದೇ ಇಲ್ಲ, ಅದು ನನ್ನ ಡಿಕ್ಷನರಿನಲ್ಲಿ ಇಲ್ಲ, ಆಗಲ್ಲ ಅನ್ನೋದು. ಆಮೇಲೆ ಇಷ್ಟೇ ದುಡ್ಡು ಕೊಡಬೇಕು ಅನ್ನೋ ಯಾವ ಕಂಡೀಷನು ನನ್ನ ಹತ್ರ ಇಲ್ಲ. ದುಡ್ಡು ಕೊಡಲಿ ಕೊಡದೇ ಇರಲಿ ಕೆಲಸ ಮಾಡ್ತೀನಿ. ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಎಲ್ರಿಗೂ ಇದು ಗೊತ್ತಿದೆ. ಬಿಸಿ ಇಲ್ದೇ ಬಿಸಿ ಮಾಡ್ಕೋತೀನಿ ನಾನೇ, ಹೆಂಗೋ ಬಿಸಿ ಮಾಡ್ಕೋದು, ಯಾರೋ ಸ್ನೇಹಿತರು ನೋಡ್ತೀನಿ, ಮಾತಾಡ್ತೀವಿ, ಎಲ್ಲೋದರೂ ಸಿನಿಮಾ ಬಗ್ಗೆ ಅದು ಬಿಟ್ಟು ಇನ್ನು ಬೇರೆ ಏನೂ ಮಾತಾಡಲ್ಲ. ಸಲ ಸಿನಿಮಾ ನೋಡ್ತೀನಿ, ಸಿನಿಮಾ ನೋಡ್ತಿರ್ತೀನಿ, ಸಿನಿಮಾ ಜೊತೆ ಮಾತಾಡ್ತಿರ್ತೀನಿ, ಹೆಂಗೋ ಬ್ಯುಸಿಯಾಗಿರ್ತೀನಿ. ನನಗೆ ಕೆಲಸ ಮಾಡದೇ ಇದ್ದರೆ ಭಾಳ ಕಷ್ಟ. ಎಲ್ಲರಲ್ಲೂ ಒಳ್ಳೆ ಗುಣಗಳಿದೆ, ಎಲ್ಲರಲ್ಲೂ ಕೆಟ್ಟ ಗುಣಗಳು ಇದೆ. ಅವರಲ್ಲಿರೋ ಕೆಟ್ಟ ಗುಣಗಳು ನನಗೆ ಬೇಕಾಗಿಲ್ಲ, ಒಳ್ಳೆ ಗುಣಗಳನ್ನ ತಗೋ, ಕಲ್ತ್ಕೋ, ಬದುಕು, ಇದು ನನ್ನ ಪಾಲಿಸಿ. ಯಾರಿಗೆ ಹೇಳೋದು ಅಷ್ಟೇ, ಬೇರೆಯವರಿಂದ ಕಲೀರಿ, ಅವರಲ್ಲಿರೋ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಳಿ, ಕೆಲಸ ಮಾಡಿ, ಯಾವುದಕ್ಕೂ ಆಸೆ ಪಡಬೇಡಿ, ಏನು ಬರುತ್ತೋ ಅಷ್ಟಕ್ಕೆ ತೃಪ್ತಿ ಬಿಟ್ಕೊಳ್ಳಿ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜನ್ನು ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಮುಖ್ಯವಾಗಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಅಂಥೇಳಿ ನನ್ನನ್ನು ನೀವು ಟ್ಯಾಗ್ ಮಾಡಿ, ಆ ವಿಡಿಯೋಗಳು ನನಗೆ ಸಿಗುತ್ತೆ. ನಾನು ನೀವು ಶೇರ್ ಮಾಡಿದ ವಿಡಿಯೋಗಳಿಗೆ ಕಮೆಂಟ್ ಹಾಕ್ತೀನಿ, ಶೇರ್ ಮಾಡ್ತೀನಿ, ಕನೆಕ್ಟ್ ಆಗಿರೋಣಂತೆ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.